ಇದ್ದೇ ಟೈಮಲ್ಲಿ ಪೆಟ್ರೋಲ್ ಖಾಲಿ ಆಗ್ಬೇಕಾ? ಛೇ, ಇಲ್ಲಿ ಯಾರು ಕೇಳೋಣ ಅಂದರೆ ಯಾರು ಸಿಗಲ್ಲ ಇಲ್ಲಿ ಯಾರು ರೋಡಲ್ಲಿ. ಓ, ಎಲ್ಲಾರು ಇಬ್ರು ಅವರೇ, ಅವ್ರಿಗೆ ಕೇಳೋಣ ಇರು. ಪೆಟ್ರೋಲ್ ಪಂಪ್ ಎಲ್ಲಿದೆ ಬ್ರೋ? ಇಲ್ಲ, ಬೈಕ್ ಇಲ್ಲಿದೆ. ಅಲ್ಲಿದೆಯಲ್ಲ ಬ್ರೋ, ಅದೇ ಬೈಕು. ಯಾವ್ದಾ? ಹಾಂ, ಅದೇ ಬ್ರೋ. ಏ ಬ್ರೋ ನೋಡು, ಇಲ್ಲಿ ಅಂತ ಒಳ್ಳೆ ಬೈಕ್ ಇಟ್ಟಿದ್ದಾನೆ, ಅದ್ರ ಪೆಟ್ರೋಲ್ ಇಟ್ಟಿಲ್ಲ ಅಲ್ಲ. ಬ್ರೋ, ಹಾಗೆಲ್ಲ ಕಾಮಿಡಿ ಮಾಡಕ್ ಹೋಗ್ಬೇಡಿ ಬ್ರೋ. ಎಲ್ಲಿದೆ ಅಂತ ಹೇಳಿ ನಾನೇ ಹೋಗಿ ತೊಗೊಂಡ್ ಬರ್ತೇನಂತೆ. ಇಲ್ಲೇ ಮುಂದೆ ಇದೆ. ಎಲ್ಲಿ ಇಲ್ಲಿರದ? ಓಕೆ ಬ್ರೋ. ಅವ್ನಿಗೆ ನಾವು ಹೆಲ್ಪ್ ಮಾಡ್ಬೇಕಿತ್ತಲ್ಲ ಬ್ರೋ. ಛೇ, ಹೌದು. ಹೇ ಬ್ರೋ, ಬನ್ನಿ ಇಲ್ಲಿ. ಥೂ, ಯಾಕಪ್ಪ ಮತ್ತೆ ಕರಿತವ್ರೆ? ಯಾಕೆ ಬ್ರೋ, ಏನಾಯ್ತು? ಬ್ರೋ, ನಮ್ಮ ಕಡೆಯಿಂದ ಏನಾದ್ರು ಹೆಲ್ಪ್ ಬೇಕಿತ್ತಾ? ಬ್ರೋ, ಸ್ವಲ್ಪ ಪೆಟ್ರೋಲ್ ತರಕ್ಕೆ ಒಂದು ಸ್ವಲ್ಪ ಹೆಲ್ಪ್ ಮಾಡಿದ್ರೆ ಒಂದು ಸ್ವಲ್ಪ ಹೆಲ್ಪ್ ಆಗುತ್ತೆ ಬ್ರೋ. ಸರಿ ಬ್ರೋ, ನೋಡಿ ಇದರಲ್ಲಿ ಹೋಗೋಣ. ಇದೇ ಬೈಕ್ ಮೇಲೆ ಹೋಗೋಣ? ಹಾಂ, ಇದರಲ್ಲಿ ಹೋಗೋಣ. ಬಾಟಲ್ ಇದೆಯಾ ಬ್ರೋ? ಡಿಕ್ಕಿಲ್ ಇದೆ ನೋಡ್ರಿ. ಓಕೆ ನೋಡ್ರಿ ಬ್ರೋ. ಥ್ಯಾಂಕ್ಸ್ ಬ್ರೋ ಹೆಲ್ಪ್ ಮಾಡಿದ್ದಕ್ಕೆ. ಪರವಾಗಿಲ್ಲ ಬ್ರೋ, ಸಿಗೋಣ ಬ್ರೋ ಮತ್ತೆ. ಬಾಯ್. ಅವನು ನಿನ್ನೆ ಪೆಟ್ರೋಲ್ ಆಗಿದೆ ಅಂತ ಹೆಲ್ಪ್ ಕೇಳ್ಕೊತ ಬಂದಿದ್ನಲ್ಲ, ಅವನೇ ತಾನೇ? ಹೌದು ಹೌದು ಹೌದು. ಏ ಬ್ರೋ ಬನ್ನಿಲ್ಲಿ. ಓ ಬ್ರೋ ಬನ್ನಿಲ್ಲಿ. ಯಾಕೆ ಬ್ರೋ ನೆನಪಾಗ್ಲಿಲ್ವಾ? ಬ್ರೋ, ನಿಮ್ಗೆ ಹೆಂಗ್ ಮರೆಯಕಾಗುತ್ತೆ ಹೇಳಿ ಬ್ರೋ. ಸಮಾಚಾರ ಬ್ರೋ, ಇವಾಗ ನೀವಿಬ್ರು ಸಿಕ್ಕಿದ್ರೆ ಅಂದ್ರೆ ಪ್ಲಾನ್ ಚೇಂಜ್ ನಡ್ರಿ. ಎಲ್ಲಾದ್ರೂ ಹೊರಗಡೆ ಹೋಗೋಣ, ಊಟಕ್ಕದು ಎಲ್ಲಾದ್ರೂ ಹೋಗೋಣ ನಡ್ರಿ. ಸರ್, ಅಮ್ಮ ಹೇಗಿದ್ದಾರೆ ಸರ್? ನಿಮ್ಮ ಅಮ್ಮನಿಗೆ ಏನಾಗಿಲ್ಲ, ಹಾರ್ಟ್ ಪ್ರಾಬ್ಲಮ್ ಆಗಿದೆ, ಕೂಡಲೇ ಹೋಗಿ ಮೆಡಿಸಿನ್ ತುಂಬ. ಇದೊಂದು ಸ್ವಲ್ಪ ಬೇಗ ಕೊಡಿ ಸರ್. ಸರ್, ದೇವರೇ ನೀನು ಇರೋ ವಿಳಾಸವು ಬೇಕಾಗಿದೆ, ಆಗಿರೋ ಅನ್ಯಾಯಕ್ಕೆ ದುರಂದ. ರೋಹಿತ್ ಬನ್ನಿ ಇಲ್ಲಿ. ಸಾರಿ ಸರ್, ಮಮ್ಮನ್ನ ಒಲ್ಸೋಕ್ ಆಗ್ಲಿಲ್ಲ ಸರ್. ದಾರ ಎಲ್ಲೂ ಮಚ್ಚ ಇಲ್ಲೇ ಕೆರೆ ಹತ್ರ. ಅಲ್ಲೇನ್ ಮಾಡ್ತಿದ್ಯಾ ಕೆರೆ ಹತ್ರ? ಯಾಕೋ ಮನ್ಸಿಗೆ ಒಂದ್ ಸ್ವಲ್ಪ ಬೇಜಾರಾಗಿತ್ತು, ಅದಕ್ಕೆ ಬಂದು ಕುತ್ಕೊಂಡಿದ್ದೆ ಮಚ್ಚ. ಹೌದಾ, ಸರಿ. ನಾನು ಮದು ಆ ಕಡೆನೆ ಬರ್ತೀವ್ರ? ಹೌದಾ, ಸರಿ ಬನ್ನಿ ಮಚ್ಚ ಬನ್ನಿ. ಅವ್ರಿಗೆ ಕಾಲ್ ಮಾಡಿದ್ದೆ ಮಚ್ಚ. ದುಡ್ಡಿಗೋಸ್ಕರ ಬೆನ್ನ ಹತ್ತಿರದನ್ನು ಗೊತ್ತಾಗಬಾರ್ದು. ಗೊತ್ತಾಗಲ್ಲ, ನಡಿ ಮೀಟ್ ಆಗೋಣ. ಮಚ್ಚ ಏನಾಯ್ತು? ಏನಿಲ್ಲ ಮಚ್ಚ, ಮನ್ಸಿಗೂ ಬೇಜಾರಾಗಿತ್ತು, ಅಮ್ಮ ಬೇರೆ ತೀರೋದ್ರು.
ಸಡನ್ಲಿ ಹಾರ್ಟ್ ಅಟ್ಯಾಕ್ ಆಯ್ತು ಮಚ್ಚ ಅಮ್ಮನ್ಗೆ, ನನ್ನ ಕಡೆಯಿಂದನು ಏನು ಮಾಡೋಕ್ಕಾಗಲಿಲ್ಲಲ್ಲೋ. ನಮಗೆ ಕಾಲ್ ಮಾಡೋದಲ್ವಾ? ಅಲ್ಲೋ, ನಿಮ್ಮಿಬ್ಬರಿಗೂ ಕಾಲ್ ಮಾಡಿದ್ನಲ್ಲೋ, ನೀವು ಯಾರು ಕಾಲ್ ರಿಸೀವ್ ಮಾಡಲಿಲ್ಲ. ಸ್ವಲ್ಪ ಬಿಜಿ ಇದ್ವಿ ಮಚ್ಚ. ಬೇಜಾರು ಮಾಡ್ಕೋಬೇಡ, ನಾವು ಇದ್ದೀವಿ, ನಡಿ ಎಲ್ಲಾದ್ರೂ ಹೋಗೋಣ. ಸಾರಿಲ್ಲ ಮಚ್ಚ, ಒಂದು ರೂಪಾಯಿ ದುಡ್ಡಿಲ್ಲ ಅಲ್ಲೋ ನನ್ನ ಹತ್ರ. ಅಚ್ಚೆ ನಡಿ ಮಚ್ಚ, ಬಾ ಮನೆಗಾರ ಹೋಗೋಣ ಬಾ ಮಚ್ಚ. ಬೇಡಲ್ಲೋ, ನೀವು ಹೋಗ್ರು. ಬಾ ಮಚ್ಚ, ಬೇಜಾರು ಮಾಡ್ಕೋಬೇಡ, ಬಾ. ಬೇಡ ಮಚ್ಚ, ನಡಿ ಮಚ್ಚ, ಬಾ ಮಚ್ಚ. ಹೌದು ಸ್ನೇಹಿತರೆ, ಇವತ್ತು ನಾವು ದುಡ್ಡಿಗೆ ಕೊಡುವಂತಹ ಇಂಪಾರ್ಟೆನ್ಸು ಯಾವುದಕ್ಕೂ ಕೊಡೋದಿಲ್ಲ. ಟೈಮ್ಗೂ ಕೊಡೋದಿಲ್ಲ, ರಿಲೇಷನ್ಸ್ಗೂ ಕೊಡೋದಿಲ್ಲ, ಫ್ರೆಂಡ್ಶಿಪ್ಗೂ ಕೊಡೋದಿಲ್ಲ, ಇನ್ನು ಯಾವ ಸಂಬಂಧಗಳಿಗೂ ಕೊಡೋದಿಲ್ಲ. ದುಡ್ಡಿದ್ದರೆ ಎಲ್ಲ, ಕಾಸಿದ್ರೆ ಕೈಲಾಸ. ಹೌದು, ಇವತ್ತು ಈ ಜೀವನ ಆಗಲಿ, ಈ ದೇಶ ಆಗಲಿ, ಈ ಭೂಮಿ ಆಗಲಿ, ಕಂಪ್ಲೀಟ್ಲಿ ಡಿಪೆಂಡ್ ಆಗಿರೋದು ದುಡ್ಡಿನ ಮೇಲೇ. ನೀನು ರೋಹಿತ್ ಅಲ್ವಾ? ಏಕೆ ಈ ಥರ ನಿನ್ನ ಅವತಾರ ಏನಾಗಿದೆ? ನಾನೊಂದು ಹೋಟೆಲ್ ಹಾಕ್ಕೊಡ್ತೀನಿ, ಮಾಡ್ತೀಯ ನೀನು? ನೀವಾನು ಹೇಗಿದ್ದೀರಲ್ಲ, ಯಾರು ಜಗಾಡ್ತಿದ್ದೀರಾ?
ಮೀರಿದ ಸಮಯ ಮತ್ತೆ ಸಿಗೋದಿಲ್ಲ. ಹಾಗೆ ದುಡುಕಿ ಕಳೆದುಕೊಂಡ ಪ್ರೀತಿ, ಆತ್ಮೀಯತೆ, ಜೀವನ, ಗೆಳೆತನ ಮತ್ತೆಂದು ಸಿಗೋದಿಲ್ಲ. ಯಾವ ಜನ್ಮದ ಋಣವೋ ಮನುಷ್ಯ ಜನ್ಮವಾಗಿದೆ. ಇರುವಷ್ಟು ಕಾಲ ಮನುಷ್ಯತ್ವ ರೂಪಿಸಿಕೊಳ್ಳಬೇಕು. ಎಲ್ಲಕ್ಕಿಂತ ತಾಳ್ಮೆ ಮುಖ್ಯ. ಅದು ಸಾಧನೆ ಮತ್ತೊಂದು ಸಾಧನವೂ ಹೌದು.